ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ವತಿಯಿಂದ 5ನೇ ವರ್ಷದ ಮಾಹಿತಿ ಹಕ್ಕು ದಿನಾಚರಣೆ ಬೆಂಗಳೂರಿನ ನಯನ ಸಭಾಂಗಣದಲ್ಲಿ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಕರ್ನಾಟಕ ಪಾರದರ್ಶಕ ಆಡಳಿತಕ್ಕೆ ನಾಗರಿಕರ ಮಾಹಿತಿ ಹಕ್ಕು ದಿನಾಚರಣೆಯ 5ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಮಾಡಲಾಯಿತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿಗಳು ಎನ್ ಸಂತೋಷ್ ಹೆಗಡೆ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಹಾಗೂ ಮಾಜಿ ಲೋಕಾಯುಕ್ತರು ವೀರೇಶ್ ಬೆಳ್ಳೂರು ಮಾಹಿತಿ ಹಕ್ಕು ಅಧ್ಯಯನ ಕೇಂದ್ರ ಬೆಂಗಳೂರು ರಮೇಶ್ ಕುಣಿಗಲ್ ಸಂಸ್ಥಾಪಕರು ಅಧ್ಯಕ್ಷರು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಕರ್ನಾಟಕ ಚೆನ್ನಯ್ಯ ಎಂ ವಸ್ತ್ರದ್ ರಾಜ್ಯಾಧ್ಯಕ್ಷರು ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಕರ್ನಾಟಕ ಓಂಕಾರಪ್ಪ ಮತ್ತು ಮಾಹಿತಿ ಹಕ್ಕು ಎಲ್ಲಾ ಜಿಲ್ಲಾ ತಾಲೂಕು ಕಾರ್ಯಕರ್ತರು ಉಪಸ್ಥಿತರಿದ್ದರು ರಾಜೇಂದ್ರ ಪ್ರಸಾದ್ ಟ್ರಿಕಿ ನ್ಯೂಸ್ ಕನ್ನಡ ಬೆಂಗಳೂರು ಬಂಧುಗಳೇ, ಇದಕ್ಕೆ ನಾವು ಮಟ್ಟ ಹಾಕದಿದ್ರೆ ನಮ್ಮ ದೇಶದಲ್ಲಿ ಏನಾಗ್ಬೋದು? ನಾನು ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಒಂದು ಗ್ಯಾಲನ್ ಪೆಟ್ರೋಲ್ ಇದೆ 12 ಒಂದು ಗ್ಯಾಲನ್ ಪೆಟ್ರೋಲ್ ಅಂದ್ರೆ 4.5 ಲೀಟರ್. ಇವತ್ತು 1 ಲೀಟರ್ಗೆ 103 ರೂಪಾಯಿ. ಹೌದು, ನಮ್ಮ ಪಕ್ಕದ ದೇಶದಲ್ಲಿ 345 ಲೀಟರ್ಗೆ. ನಮ್ಮ ಡಿಫೆನ್ಸ್ ಅದು, ನಮಗಿಂತಲೂ ಬೆಸ್ಟ್ ಇದ್ದಾರೆ. ಅದರಿಂದ ನಾವು ಮಾಡಿದ ತಪ್ಪಲ್ಲ. ಇಂತಹ ಪರಿಸ್ಥಿತಿಗೆ ಬರುವ, ಹೌದು, ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು 4ನೇ ಆರ್ಥಿಕ ಪರಿಸ್ಥಿತಿಯಲ್ಲಿ 4ನೇ ಸ್ಥಾನದಲ್ಲಿ ಇದ್ದೇವೆ. ಆದರೆ ಈ ಭ್ರಷ್ಟಾಚಾರಕ್ಕೆ ಒಂದು ಮಿತಿ ಇದ್ರೆ ಯಾವ ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು? 40 ನನ್ನ ತಂದೆಯವರು ಕೂಡ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದರು. 83ನೇ ಇಸ್ವಿಯಲ್ಲಿ ರಾಜೀನಾಮೆ ಕೊಟ್ಟು ಬಂದವರು. ಕೆಲಸಗಳು ಮತ್ತೆ ಅಲ್ಲಿ ಆಗ್ತಕ್ಕಂಥ ನ್ಯೂನ್ಯತೆಗಳೇನಿದೆ, ತಾಲೂಕು ಕಚೇರಿ ಆಗ್ಬೋದು, ಇನ್ನಿತರ ಕಚೇರಿಗಳಾಗ್ಬೋದು, ಎಲ್ಲ ಕಚೇರಿಯಲ್ಲಿ ಪ್ರತಿ ತಿಂಗಳು ಒಂದು ಸಾರಿ ತಾಲೂಕು ಕಚೇರಿ ಮುಂದೆ ಟೇಬಲ್ ಹಾಕೊಂಡು ಕೂತ್ಕೊಂಡು ಆ ಅರಿವನ್ನು ಮೂಡಿಸುವಂಥದ್ದು ಮತ್ತೆ ಅಲ್ಲಿ ಆಗ್ತಕ್ಕಂಥ ಕುಂದುಕೊರತೆಗಳನ್ನ ನಿವಾರಿಸುವಂತಹ ಕೆಲಸಗಳನ್ನ ನಮ್ಮ ಕಾರ್ಯಕರ್ತರುಗಳು ಇನ್ನು ಮುಂದೆ ಮಾಡ್ತಾರೆ. ಆಲ್ಮೋಸ್ಟ್ ಒಂದು 4ರಿಂದ 5 ಜಿಲ್ಲೆಗಳನ್ನು ಹೊರತುಪಡಿಸಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಪ್ರತಿನಿಧಿಗಳು, ನಮ್ಮ ಕಾರ್ಯಕರ್ತರು ಇದ್ದಾರೆ ಸರ್. ಸಕ್ರಿಯ ಕೆಲಸ 3 ಜಿಲ್ಲೆ ಹೊರತುಪಡಿಸಿ ಸಕ್ರಿಯ ಕಾರ್ಯ ಮಾಡುತ್ತೆ ಕೆಲಸ. ಯಾಕೆ ಪೀಠಗಳ ರಚನೆ ಆಯಿತು ಅನ್ನೋದ್ರ ಬಗ್ಗೆ ಒಂದು ಹೇಳ್ತೀನಿ. ನಿರ್ದೇಶನ ತರಬೇಕಾಗಿ ಬಂತು. ಅದರ ಪ್ರಕಾರ ನೋಟಿಫಿಕೇಶನ್ ಕೂಡ ಇಶ್ಯೂ ಮಾಡಿದ್ರು. ನೋಟಿಫಿಕೇಶನ್ ಇಶ್ಯೂ ಮಾಡಿ ಒಂದು ಕಮಿಟಿ ಇದೆ, ಕಮಿಟಿ ಮೀಟಿಂಗ್ ಮಾಡಿ 20 ಜನದ ಶಾರ್ಟ್ ಲಿಸ್ಟ್ ಮಾಡಿ ಆ ಫೈಲ್ ಇವತ್ತು ಕೂಡ ಮುಖ್ಯಮಂತ್ರಿಗಳ ಬಳಿ ಇವತ್ತು ಪೆಂಡಿಂಗ್ ಇರ್ತಕ್ಕಂಥದ್ದು. ಈ ಮಧ್ಯದಲ್ಲಿ ಮೂಡಾ ಹಗರಣ ಬಂದಾಗ ಏನಾಯ್ತು, ಈ ಬೇಕೆ ಇತ್ತು, ಈ ಹಗರಣಗಳ ಬರಲಿಕ್ಕೆ ಮೂಲ ಕಾರಣ ಈ ಮಾಹಿತಿ ಕಾರ್ಯಕರ್ತರು ಅನ್ನೋ ಉದ್ದೇಶಕ್ಕೆ ನೀವು ಮಾಹಿತಿ ಆಯುಕ್ತರುಗಳ ನೇಮಕ ಮಾಡಿದ್ರೆ ತಾನೇ ನೀವು ಮಾಹಿತಿ ಕೇಳಿ ಮಾಹಿತಿ ಪಡೆಯುತ್ತೀರಾ. ನಿಯುಕ್ತಿನೇ ಮಾಡದಲ್ಲೇ ಈ ರೀತಿ ಹಾಕಿದರೆ ಮಾಹಿತಿ ಪಡೆಯೋಕೆ ಸಾಧ್ಯ ಇಲ್ಲ, ಭ್ರಷ್ಟಾಚಾರನ ಎಳೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು ಉದ್ದೇಶದಿಂದ ಇವತ್ತು ಕೂಡ ಈ ಮಾಹಿತಿ ಆಯುಕ್ತರ ನೇಮಕ ಇವತ್ತು ನೆನಗಿದ್ದು ಬಂದಿರ್ತಕ್ಕಂಥದ್ದು. ಇದು ಕರ್ನಾಟಕದಲ್ಲಿ ಇರತಕ್ಕಂತಹ ಒಂದು ಸನ್ನಿವೇಶ. ಅವ್ರದ್ದು ಒಂದು ಪರ್ಫಾರ್ಮೆನ್ಸ್ ಅನಾಲಿಸಿಸ್ ಕೂಡ ಮಾಡ್ತಾ ಬಂದ್ರು. ಅವರ ಆದೇಶಗಳನ್ನು ಇಟ್ಟುಕೊಂಡು ಯಾವ ರೀತಿ ಆದೇಶಗಳು ಮಾಡ್ತಾ ಇದ್ದಾರೆ, ತಪ್ಪು ಆದೇಶಗಳು ಮಾಡಿದಾಗ ನೇರವಾಗಿ ಬರೀತಾ ಇದ್ವು, ನೇರವಾಗಿ ಭೇಟಿ ಮಾಡಿ ಹೇಳ್ತಾ ಇದ್ವು, ನೀವು ಮಾಡಿರ್ತಕ್ಕಂಥ ಆದೇಶ ತಪ್ಪು. ಈ ಪ್ರಕರಣ ಮಾಹಿತಿ ಆಯೋಗಕ್ಕೆ ಬಂದಾಗ ಮಾಹಿತಿ ಆಯುಕ್ತರು ಆ ಅಧಿಕಾರಿಯಾಗಿರುವಂತಹ ಕ್ರಮ ತೆಗೆದುಕೊಳ್ಬೇಕಾಗಿತ್ತು. ನೀನು ಸುಪ್ರೀಂ ಕೋರ್ಟಿನ ಹೆಸರನ್ನ ತಂದು ಅಂದ್ರೆ ಇದು ಸುಪ್ರೀಂ ಕೋರ್ಟ್ಗೆ ಮಾಡಿದ ಅನುಮಾನ ಮಾಡ್ತಾ ಇದೀಯಾ, ನಿನ್ನ ಮೇಲೆ ಯಾಕೆ ಕ್ರಮ ತಗೋಬಾರ್ದು ಅನ್ನೋದ್ರ ಬದಲು ಅದೇ ಆದೇಶವನ್ನು ಉಲ್ಲೇಖಿಸಿ ಮಾಹಿತಿಯನ್ನು ನೀಡಲು ಬರಬೇಕಿಲ್ಲ ಅಂತಕ್ಕಂಥ ಒಂದು ಇದನ್ನ ಆದೇಶವನ್ನು ಮಾಡಿದ್ರು. ಆ ಆದೇಶವನ್ನು ಅಧಿಕಾರಿಗಳು 24 ಗಂಟೆಗಳೊಳಗಾಗಿ ಎಲ್ಲ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ತಲುಪಿಸಾಗ ನೋಡ್ಕೊಂಡ್ರು. ಯಾರೇ ಯಾವುದೇ ಅರ್ಜಿ ಹಾಕಿದ್ರು ಇದೊಂದು ಸ್ಟ್ಯಾಂಡರ್ಡ್ ರಿಪ್ಲೈ ಅನ್ನು ಕೊಡ್ಲಿಕ್ಕೆ ಶುರು ಮಾಡಿದ್ರು.
ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ ಒನ್ ತೃಪ್ತಿ ದರದ ಐಕಾ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಚ್ಚ ಹೊಸ ಮಾಡೆಲ್ ಗಳ ಹೊಸ ಬೈಕ್ ಗಳು ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಕ್ಷ ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009 ನಾಗಲಕ್ಷ್ಮಿ ದಾಬಹತಿರ ಗುಲ್ಬರ್ಗಾ ರೋಡ್ ಹೈದರಾಬಾದ್।